ನಮಸ್ಕಾರ. ಕಾಫಿ ಕುಡಿತಾ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. ಇಂದು ಭಾರತದ ಎಲ್ಲ ನೋಟುಗಳ ಮೇಲೂ RBI ಲೋಗೋ ಆದಂತಹ ಹುಲಿ ಮತ್ತು ತಾಳೆಮರದ ಚಿಹ್ನೆ ನಮಗೆ ಕಾಣಿಸ್ತದೆ. ಅದೇನಪ್ಪ ಅದನ್ನು ಅಳವಡಿಸಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. 1935ರಲ್ಲಿ ಇಂಗ್ಲಿಷರು ಭಾರತದಲ್ಲಿ RBIಯನ್ನು ಸ್ಥಾಪಿಸ್ತಾರೆ ಮತ್ತು ಇದೇ ಹುಲಿ ಮತ್ತು ತಾಳೆಮರದ ಚಿಹ್ನೆಯನ್ನು ತಮ್ಮ RBIನ ಲೋಗೋವನ್ನಾಗಿ ಬಳಸ್ತಾರೆ. ಸಿಂಧೂ ನಾಗರಿಕತೆಯ ಸಂದರ್ಭಗಳಲ್ಲಿ ಅಲ್ಲಿನ ಮುದ್ರೆಗಳಲ್ಲಿ ನಮಗೆ ಹೇರಳವಾಗಿ ಹುಲಿ ಮತ್ತು ತಾಳೆಮರದ ಸಿಂಬಲ್ಗಳು ಕಾಣಿಸ್ತವೆ. ಹಾಗಾಗಿ ನಮ್ಮ ಪ್ರಾಚೀನತೆಯನ್ನು ಸಾರಲು ಬ್ರಿಟಿಷರು 1935ರ ಆಸುಪಾಸಿನಲ್ಲಿ ಮೊಹರ್ ಅಂತಕ್ಕಂಥ ಒಂದು ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ ಮತ್ತು ಆ ನಾಣ್ಯಗಳ ಮೇಲೆ ಈ ಲೋಗೋವನ್ನು ಪ್ರಿಂಟ್ ಮಾಡಿರ್ತಾರೆ. ಆನಂತರ 1935ರಲ್ಲಿ ಇದನ್ನು RBIನ ಲೋಗೋವಾಗಿ ಸ್ವೀಕರಿಸ್ತಾರೆ. ಇಂದಿಗೂ ಭಾರತದ ಲೋಗೋ ಬ್ರಿಟಿಷರ ಪಳೆಯುಳಿಕೆಯಾಗಿ ಹಾಗೆ ಮುಂದುವರೆದಿದೆ. ಈ RBIಗೊಂದು ಲೈಕ್ ಸಿಗತ್ತೆ ಅಂದ್ಕೊಂಡಿದ್ದೀನಿ.